ಹೇಳ್ತಾ ಇದ್ದೇನೆ. ಅಗ್ರಿಕಲ್ಚರಿಗೆ ಸಂಬಂಧಿಸಿದಂತೆ ಸೀಡ್ದು ಮೊನ್ನೆನೇ ಮಾತಾಡಿದ್ದೇನೆ. ಮತ್ತು ನೀವು ಆ ಕೃಷಿ ಹೊಂಡಗಳನ್ನು ಯಾಕೆ ನಿಲ್ಲಿಸಿದಿರೋ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಅದನ್ನು ಕಂಟಿನ್ಯೂ ಮಾಡಿ. ಪಾಲಿ ಹೌಸಸ್ಗೆ ನಾವು ಏನು ಆ ಶೀಟ್ ಯೂಸ್ ಮಾಡ್ತೇವೆ ಅದಕ್ಕೆ ಸಬ್ಸಿಡಿ ಕೊಡಬೇಕು. 3-4 ವರ್ಷ 5 ವರ್ಷ ಆದಮೇಲೆ ಕೆಲವು ಸಲ ಗಾಳಿ ಅದು ಇದು ಜಾಸ್ತಿ ಆದಾಗ ಅದೆಲ್ಲ ಹಾಳಾಗುತ್ತೆ. ಆ ಶೀಟ್ಸ್ಗೆ ನೀವು ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು. ಭಾಳ ಮುಖ್ಯವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಮಿತ್ ಅಂತ ಹೇಳ್ತೇವೆ ಅಂದರೆ ನಿಗೂಢವಾಗಿರ್ತಕ್ಕಂಥದ್ದು. ನಾವು ರೈತರು ಉಪಯೋಗ ಮಾಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿಗೆ, ಕ್ರಿಮಿಕೀಟಕಗಳಿಗೆ ಮತ್ತು ಇತರ ಯಂತ್ರೋಪಕರಣಗಳಿಗೆ ಯಾರು ಬೆಲೆ ನಿಗದಿ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಯಾರಾದರ ಉತ್ಪಾದಕರಿದ್ದಾರೆ ಅವರು ಉತ್ಪಾದನಾ ಖರ್ಚು ಇಷ್ಟಿದೆ, ಅದ್ರ ಮೇಲೆ ನಾವು ಬದುಕಬೇಕಲ್ಲಪ್ಪ, ಅದಕ್ಕೆ ಸ್ಟ್ರೇಟು ಅಂತ ಹೇಳಿದರೆ ವೈಜ್ಞಾನಿಕವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಈಗ ಏನು ಇಲ್ಲ, ಅವೈಜ್ಞಾನಿಕವಾಗಿ ಕೇವಲ ಲಾಭದ ದೃಷ್ಟಿಯಿಂದ ಅವರೇನು ಫಿಕ್ಸ್ ಮಾಡ್ತಾರೆ ಅದನ್ನೇ ನೀವು ಪುನರುಚ್ಚರಣೆ, ಮತ್ತು ನಮಗೆ ಸಬ್ಸಿಡಿ ಕೊಡ್ತೀರಿ. ನಮಗೆಲ್ಲ ನೀವು ಕೊಡ್ತಾ ಇರೋದು ಸಬ್ಸಿಡಿ, ನೀವು ಸಬ್ಸಿಡಿ ಕೊಡ್ತಾ ಇರೋದು ಅವರಿಗೆ, ಕಂಪ್ನಿಯವ್ರಿಗೆ. ದಯಮಾಡಿ ಎಚ್ಚೆತ್ತುಕೊಳ್ಳಿ. ಕೆಲವರು ರೈತ ಪ್ರತಿನಿಧಿಗಳನ್ನು, ಈ ಸದನದ ಬೇರೆ ಬೇರೆ ಭಾಗಗಳ ಪ್ರತಿನಿಧಿಗಳನ್ನು, ಜನಪ್ರತಿನಿಧಿಗಳನ್ನು, ನಮ್ಮ ವಿಜ್ಞಾನಿಗಳನ್ನು ಕರೆಸಿ ಎಷ್ಟು ಆಗ್ಬೋದು ಅಂತ ಕೇಳಿ. ಅದಕ್ಕೂ ಇದಕ್ಕೂ ಅಂತರ ಎಷ್ಟಿರ್ಬೋದು ಅಂತ ನೋಡಿ. ಈಗ ನಮ್ಮ ಹಳ್ಳಿ ಭಾಗದಲ್ಲಿ ವ್ಯವಸಾಯದಲ್ಲಿ ತೋಟಗಾರಿಕೆಯಲ್ಲಿ ನಿರತರಾಗಿರೋರಲ್ಲಿ ಯಾರಿಗೆ ಲಾಭ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಗೊಬ್ಬರ ಮಾರೋರಿಗೆ, ಕ್ರಿಮಿಕೀಟಕ ಮಾರೋರಿಗೆ, ಯಂತ್ರೋಪಕರಣಕ್ಕೆ ಮಾರೋರಿಗೆ ಎಲ್ಲ ಲಾಭ ಸಿಗ್ತಾ ಇದೆ ಹೊರತು ನಮಗೆ ಈ ಎರಡಲ್ಲಿ ಏನೂ ಸಿಗ್ತಾ ಇಲ್ಲ. ಸೆಕೆಂಡ್ರಿ ಡೈರೆಕ್ಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್, ಒಂದೋ ಎರಡೋ ಯೂನಿವರ್ಸಿಟಿ, ಸಂತೋಷ ಮಾಡಿ, ಇನ್ನೂ ಒಂದು 10-15 ಆದರೂ ಮಾಡಬೇಕು ನೀವು. ಯೂನಿವರ್ಸಿಟೀಸ್ ಅಗತ್ಯ ಭಾಳ ಇದೆ ನಮಗೆ. ಜಿಲ್ಲೆಗೊಂದು, ಸಾಧ್ಯ ಆದರೆ ತಾಲೂಕಕ್ಕೊಂದು ಮಾಡಿ. ಯೂನಿವರ್ಸಿಟೀಸ್ ಹೆಚ್ಚಿರಬೇಕು, ಯಾಕಂದರೆ ಭಾಳ ಜನ ಸೂಟ್ ಹಾಕ್ಕೊಳ್ಳೋದ್ರೆ ವೈಸ್ ಚಾನ್ಸಲರ್ಸ್ ಆಗಬೇಕಾಗಿದೆ. ಅದಾದಮೇಲೆ ಈಗ ಹಾರ್ಟಿಕಲ್ಚರ್ಗೊಂದಿದೆ, ಅಗ್ರಿಕಲ್ಚರ್ಗೊಂದಿದೆ, ಇನ್ನು ಮುಂದಕ್ಕೆ ಸೌತೆಕಾಯಿಗೊಂದು ಯೂನಿವರ್ಸಿಟಿ, ಬದನೆಕಾಯಿಗೊಂದು ಯೂನಿವರ್ಸಿಟಿ, ಕೊತ್ತಂಬರಿಗೊಂದು ಯೂನಿವರ್ಸಿಟಿ, ಕರಿಬೇವು ಭಾಳ ಇಂಪಾರ್ಟೆಂಟು, ಮತ್ತು ಮೆಡಿಸಿನ್, ಇದಕ್ಕೆಲ್ಲ ಒಂದೊಂದು ಯೂನಿವರ್ಸಿಟಿ ಮಾಡಿದ್ರೆ ನಿಜವಾಗಲೂ ಬಹಳ ಒಳ್ಳೆಯದಾಗುತ್ತೆ. ಅನೇಕ ಜನ ವೈಸ್ ಚಾನ್ಸಲರ್ಸನ್ನು ನಾವು ಮಾಡ್ಬೋದು. ಇವರ ಯೋಗ್ಯತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಒಂದು ಕತ್ತಾಳೆ, ಆ ಭಾಗದಲ್ಲಿ ನನಗೆ ಗೊತ್ತಿಲ್ಲ, ನಮ್ಮ ಭಾಗದಲ್ಲಿ ಫೆನ್ಸಿಂಗಿಗೆ ಟ್ರೆಡಿಷ್ನಲ್ಲಾಗಿ ಕತ್ತಾಳೆ ಹಾಕ್ತಿದ್ವಿ. ಅದನ್ನು ಇಂಪ್ರೂವೈಸ್ ಮಾಡೋದಕ್ಕೆ ಇವತ್ತಿಗೆ ಇವರು ಸಂಶೋಧನೆಯ ಮುಖಾಂತರ ಒಂದು ಉತ್ತರ ಇಲ್ಲ.